ಕತ್ತಲಲ್ಲಿ ಬಂದಿದ್ದಲ್ವಾ, ನಾನು ಈ ಸೈಡ್ ಇದೆ ಅಂದ್ಕೊಂಡು ಬಂದೆ. ಬಟ್ ನಮ್ಮ ಕಾಟೇಜ್ ಇರೋದು ಅಲ್ಲಿ ಮೇಲ್ ಕಾಣಿಸ್ತಾ ಇದೆಲ್ಲ. ನಾನು ಫುಲ್ ಕೆಳಗೆ ಇಳ್ಕೊಂಬನಿ, ಇಲ್ಲಿ ತನಕ ಬರೋ ನೆಸೆಸಿಟಿ ಇರಲಿಲ್ಲ, ಈಗ ವಾಪಸ್ ಹತ್ತಬೇಕು. ನಮ್ಮ ಮೂರು ಜನದ್ದು ಟ್ರಾಲೀಸ್ ಇಲ್ಲೇ ಇದೆ, ಆ್ಯಂಡ್ ಇಲ್ಲಿ ಹ್ಯಾಂಡ್ ಬ್ಯಾಗ್ ಎಲ್ಲ ಇಟ್ಟಿದ್ದೀವಿ. ಇಲ್ಲಿ ಇವ್ರ ಕಾಫಿ ಟೇಬಲ್. ಹಾಯ್, ಹಲೋ, ನಮಸ್ಕಾರ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೆನೆ ವ್ಲಾಗಲ್ಲಿ ನೀವಾಗಲೇ ನೋಡಿರ್ಬೋದು, ನಾವು ಮುನ್ನಾರ್ ರೀಚ್ ಆಗಿದ್ವಿ. ಆ್ಯಂಡ್ ನೆನೆ ರೀಚ್ ಆಗಿ ಲೇಟ್ ಆಗಿದ್ದರಿಂದ ಏನೂ ಮಾಡೋಕ್ಕಾಗಿರಲಿಲ್ಲ, ಜಸ್ಟ್ ಬಂದು ಊಟ ಮಾಡಿ ಮಲಗಿದ್ವಿ ಅಷ್ಟೇ. ಸೊ ಈಗ ಸೆಕೆಂಡ್ ಡೇ ಮುನ್ನಾರಲ್ಲಿ. ಆ್ಯಂಡ್ ಈಗ ಜಸ್ಟ್ ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಟೈಮ್ 8:39 ಆಗಿರ್ಬೋದು. ಆ್ಯಂಡ್ ಈಗ ಸದ್ಯಕ್ಕೆ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಾದಮೇಲೆ ದಿನಕ್ಕೆ ಏನೇನು ಪ್ಲ್ಯಾನ್ ಮಾಡಿದ್ದಾರೆ ಏನೂ ಗೊತ್ತಿಲ್ಲ. ಪ್ರಾಬ್ಲಿ ನನ್ನ ಹಸ್ಬೆಂಡ್ ಹತ್ರ ಮಾತಾಡಿದ್ಮೇಲೆ ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಯೆಸ್, ಐ ವಿಲ್ ಟೇಕ್ ಯು ಅಲಾಂಗ್ ಟುಡೇ. ಸೊ ಇವತ್ತೆಲ್ಲ ಏನೇನಾಗುತ್ತೆ ನೋಡೋಣ. ಈಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ ಫಸ್ಟು. ಸೊ ಬನ್ನಿ. ನಾವು ಬುಕ್ ಮಾಡಿದಂಥ ಪ್ಯಾಕೇಜಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಸಿವ್ ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಈಗ ಬಂದು ಇಲ್ಲಿ ಕ್ವಿಕ್ಕಾಗಿ ಬೇಗ ನಾವು ತಿಂಡಿ ಮುಗಿಸ್ತಾ ಇದ್ದೀವಿ. ಆದರೆ ಅಂತೇನು ವೆರೈಟೀಸ್ ಇರಲಿಲ್ಲ. ಅದಾದಮೇಲೆ ಮೇಲ್ಗಡೆ ಒಂದು ಚಿಕ್ಕದಾಗಿರುವಂಥ ಪ್ಲೇ ಏರಿಯಾ ಇದೆ, ಸ್ಪೆಷಲಿ ಮಕ್ಕಳಿಗೆ. ಸೊ ಸ್ಮೈನ ಅಲ್ಲಿ ಕರ್ಕೊಂಬಂದ್ವಿ, ಅವಳು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ತಿಂಡಿ ಮುಗೀತು, ಬಫೆನಲ್ಲಿ ಅಂತೇನು ಆಪ್ಷನ್ಸ್ ಇರಲಿಲ್ಲ. ಐ ಥಿಂಕ್ ರಾತ್ರಿ ನಾವೇನು ಊಟ ಮಾಡಿದ್ವಿ ದಟ್ ವಾಸ್ ಬೆಟರ್ ಅನಿಸುತ್ತೆ. ಈಗ ನಾನು ವಾಪಸ್ ರೂಮ್ ಕಡೆ ಹೋಗ್ತಾಯಿನಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಇಬ್ಬರು ಅಲ್ಲೇ ಇದ್ದಾರೆ, ಅವಳು ಸ್ವಲ್ಪ ಆಟ ಆಡಿಸ್ತಾ ಇದ್ದಾರೆ ಅವರು. ಇವತ್ತಿನ ಪ್ಲ್ಯಾನ್ ಏನು ಅಂತ ಸದ್ಯಕ್ಕೆ ಈಗ ನನಗೂ ಗೊತ್ತಿಲ್ಲ. ಹಾಗೆ ಇವತ್ತು ಮಳೆ ಬರೋಂಗಿದೆ ಅಂತ ಕೂಡ ಕ್ಲೈಮೇಟ್ ಫೋರ್ಕಾಸ್ಟ್ ಹೇಳ್ತಾ ಇದೆ. ಸೊ ನೋಡೋಣ, ಮಳೆ ಬಂದಿಲ್ಲ ಅಂದರೆ ಪ್ರಾಬಬ್ಲಿ ಆಚೆ ಹೋಗಿ ಯಾವ್ದಾದ್ರು ಜಾಗ ಎಕ್ಸ್ಪ್ಲೋರ್ ಮಾಡ್ತೀವಿ. ಆದರೆ ಇದಕ್ಕೆ ಮುಂಚೆ ನಾವು ಈಗಾಗಲೇ ಮುನ್ನಾರಿಗೆ 2 ಸಲ ಬಂದಿದ್ದೀವಿ ಅನಿಸುತ್ತೆ. ಸೊ ಜಾಸ್ತಿ ಸೈಟ್ ಸೀಯಿಂಗ್ ಮಾಡೋದು ಬೇಡ ಅಂದ್ಕೊಂಡಿದ್ದೀವಿ. ಆದರೆ ಕ್ಲೈಮೇಟ್ ಚೆನ್ನಾಗಿದ್ದರೆ ಪ್ರಾಬ್ಲಿ ಅಟ್ಲೀಸ್ಟ್ ಒಂದು ಅಥವಾ 2 ಜಾಗಕ್ಕೆ ಇವತ್ತು ಹೋಗ್ತೀವಿ. ಸೊ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಈ ರೆಸಾರ್ಟಲ್ಲಿ ನಮ್ಮ ರೂಮ್ ಫುಲ್ ಕೆಳಗಡೆ ಇರೋದಕ್ಕೆ ತೋರಿಸ್ತೀನಿ. ನಮ್ಮ ರೂಮ್ ಇನ್ನೂ ಕೆಳಗಡೆ ಹೋಗಬೇಕು. ನಮ್ಮದು ಕಾಟೇಜ್ ಬುಕ್ ಮಾಡಿರೋದು. ಇಳಿಯೋದು ಹೆಂಗೋ ಇಳಿಬಿಡ್ಬೋದು, ಆದರೆ ಇದು ಹತ್ತದಿದೆ ಅಲ್ಲ. ಬಾ, ಯಾಕೋ ನಾನು ಎಲ್ಲಿ ಬಂದರೂ ಈ ಸಲ ಹತ್ತಿ ಇಳ್ದಿ ಇಳ್ದಿನೇ ಸಾಕಾಗ್ತದೆ. ಹೀಗೆ ಕೆಳಗೆ ಹೋದರೆ ನಮ್ಮ ಕಾಟೇಜ್ ಸಿಗುತ್ತೆ, ಅದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ರಾತ್ರಿ ಕತ್ತಲಲ್ಲಿ ಬಂದಿದ್ದಲ್ವಾ, ನಾನು ಈ ಸೈಡ್ ಇದೆ ಅಂದ್ಕೊಂಡು ಬಂದೆ. ಬಟ್ ನಮ್ಮ ಕಾಟೇಜ್ ಇರೋದು ಅಲ್ಲಿ ಮೇಲ್ ಕಾಣಿಸ್ತಾ ಇದೆಲ್ಲ. ನಾನು ಫುಲ್ ಕೆಳಗೆ ಇಳ್ಕೊಂಬನಿ, ಇಲ್ಲಿ ತನಕ ಬರೋ ನೆಸೆಸಿಟಿ ಇರಲಿಲ್ಲ, ಈಗ ವಾಪಸ್ ಹತ್ತಬೇಕು. ರಾತ್ರಿ ಕಾಣೋದಕ್ಕೂ ಬೆಳಗ್ಗೆ ಕಾಣೋದಕ್ಕೂ ಎಷ್ಟು ಡಿಫ್ರೆಂಟಾಗಿ ಕಾಣುತ್ತೆ. ನನಗೆ ರೋಡೇ ಮಿಸ್ ಆಯಿತು. ನಾನು ಬೇಸಿಕಲಿ ಇಲ್ಲಿಗೆ ಬರಬೇಕಿತ್ತು, ಆದರೆ ನಾನು ಅಲ್ಲಿಗೆ ಹೋದೆ. ವಾಪಸ್ಸಿಗೆ ಹತ್ಕೊಂಡು ರೂಮ್ ಕಡೆ ಹೋಗೋಣ. ನೀವಿಲ್ಲಿ ನೋಡ್ಬೋದು, ಸೊ ಇದೆಲ್ಲ ವಿಲಾಸೆ. ಆ್ಯಂಡ್ ನಮ್ಮದು ಈ ಕಡೆ ಹೋಗಬೇಕಾಗತ್ತೆ. ಆ ಕಡೆಯಿಂದ ಎಂಟ್ರೆನ್ಸ್ ಇದೆ. ಸೊ ಆ ಕಡೆಯಿಂದ ಹೀಗೆ ಬಂದರೆ ಇಲ್ಲಿಂದ ಕಾಣಿಸೋದು ನಮ್ಮ ವ್ಯೂ. ಇಲ್ಲಿ ಒಂದು ಚಿಕ್ಕ ಬಾಲ್ಕನಿ ಏರಿಯಾ ಇದೆ. ಆ್ಯಂಡ್ ಲುಕ್ ಎಟ್ ದಿಸ್ ವ್ಯೂ. ಸೊ ಈ ಥರ ವ್ಯೂ ಕಾಣಿಸುತ್ತೆ. ಆ್ಯಂಡ್ ಇದು ನಮ್ಮ ರೂಮ್. ಬಂದ ತಕ್ಷಣ ರೂಮ್ ಟೂರ್ ಮಾಡೋಣ ಅಂದ್ಕೊಂಡೆ, ಬಟ್ ಬಂದು ಲೇಟ್ ಆಯಿತು, ತುಂಬ ಟೈರ್ಡ್ ಆಗಿದ್ವಿ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಸದ್ಯಕ್ಕೆ ಈಗ ರೂಮ್ ಫುಲ್ ಕ್ಲೀನ್ ಆಗಿಲ್ಲ, ಬಟ್ ಕ್ವಿಕ್ಕಾಗಿ ಹಾಗೆ ತೋರಿಸ್ತೀನಿ. ಇಲ್ಲಿ ಒಂದು ಸೀಟಿಂಗ್ ಏರಿಯಾ ಇದೆ, ಇಲ್ಲೊಂದು ಕೌಚ್ ಇದೆ, ಹಾಗೆ ಅಲ್ಲಿ ಒಂದು ಸೋಫಾ ಇದೆ, ಮತ್ತು ಇಲ್ಲೊಂದು ಸೆಂಟರ್ ಟೇಬಲ್ ಕೂಡ ಇದೆ. ಈ ಥರ ಕಾಣುತ್ತೆ. ಆ್ಯಂಡ್ ಈ ಸೈಡ್ ಇಲ್ಲಿ ನಮ್ಮ ಮೂರು ಜನದ್ದು ಟ್ರಾಲೀಸ್ ಇಲ್ಲೇ ಇದೆ. ಈ ಮಿನಿ ರೆಫ್ರಿಜರೇಟರ್ ಇದೆ, ನೋಡೋಣ ಏನಾದ್ರು ಇದೆಯಾ ಅಂತ. ಓಕೆ, ಆ್ಯಂಡ್ ಮೇಲ್ಗಡೆ ಕಾಫಿ ಮಾಡ್ಕೊಡೋಂಗಿದ್ರೆ ಇಲ್ಲಿ ಕಾಫಿಗೆಲ್ಲ ಇಟ್ಟಿದ್ದಾರೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಇದೆಲ್ಲ ಇದೆ. ಒಂದು ಲಾಂಗ್ ಟೇಬಲ್ ಇದೆ, ವರ್ಕ್ ಸ್ಟೇಷನ್ ಟೇಬಲ್ ಥರನೂ ಯೂಸ್ ಮಾಡ್ಕೋಬೋದು ಅಕಸ್ಮಾತ್ ಏನಾದ್ರು ಕೆಲಸ ಮಾಡೋಂಗಿದ್ರೆ. ಆ್ಯಂಡ್ ಇಲ್ಲಿ ಮಿರರ್,
ಸೊ ಒಂದು ಡ್ರೆಸ್ಸಿಂಗ್ ಮಿರರ್ ಆ್ಯಂಡ್ ತುಂಬ ಸೆಕ್ಷನ್ಸ್ ಇದೆ ಅಂದರೆ ಇಲ್ಲಿ ಕಬೋರ್ಡ್ಗಳಲ್ಲಿ ಏನಾದ್ರು ಸ್ಟೋರ್ ಮಾಡೋದಕ್ಕೆಲ್ಲ. ಸೊ ಇದು ಈ ಥರ ಕಾಣುತ್ತೆ. ಮತ್ತು ಈ ಸೈಡ್ ಬಂದರೆ ಇಲ್ಲಿ ಅಕಸ್ಮಾತ್ ಸ್ಮಾಲ್ ಡೈನಿಂಗ್ ಏರಿಯಾ ಥರ ಅಂತ ಹೇಳ್ಬೋದು. ಇನ್ಹೌಸ್ ಏನಾದ್ರು ತರಿಸ್ಕೊಂಡು ತಿನ್ನೋದಕ್ಕೆ ಇಲ್ಲಿ ಈ ಥರ ಇದೆ. ಆ್ಯಂಡ್ ಇದು ನಮ್ಮ ಬೆಡ್ ಆ್ಯಂಡ್ ಬೆಡ್ ಪಕ್ಕ ಆ ಸೈಡ್ ಇರೋದು ಇದೊಂದು ವಾಟರ್ ಸೆಕ್ಷನ್. ಇಲ್ಲೇ ಸೇಫ್ ಲಾಕರ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಲಾಸ್ಟ್ ಇರೋದು ನಮ್ಮ ವಾಶ್ರೂಮ್. ತುಂಬ ಚಿಕ್ಕದಾಗಿದೆ ಆದರೆ ಕ್ಲೀನಾಗಿದೆ. ಸೊ ಈ ಕಡೆ ವೆಟ್ ಏರಿಯಾ ಇದೆ, ಇಲ್ಲಿ ಸಿಂಕ್, ಹಾಗೆ ಇಲ್ಲಿ ಕಮೋಡ್ ಏರಿಯಾ. ತುಂಬ ಚಿಕ್ಕ ಬಾತ್ರೂಮ್ ಅಂತ ಹೇಳ್ಬೋದು, ಬಟ್ ರೂಮ್ ಇಸ್ ವೆರಿ ಸ್ಪೇಷಿಯಸ್. ಸೊ ಈ ಥರ ಕಾಣುತ್ತೆ. ಬಟ್ ಡೆಫಿನೆಟ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಇಲ್ಲಿಂದ ಕಾಣಿಸುವಂಥ ವ್ಯೂ ಸೂಪರ್ ಆಗಿದೆ ಅಲ್ಲ. ಹಾಗೆ ಚಿಕ್ಕದಾಗ ಒಂದು ರೂಮ್ ಟೂರ್ನ ತೋರಿಸ್ದೆ. ಪ್ರಾಬ್ಲಿ ನೆನ್ನೆ ಬಂದಾಗಲೇ ತೋರಿಸಿದ್ರೆ ಅದಿನ್ನೂ ನೀಟಾಗಿತ್ತು, ಸೊ ಇನ್ನೂ ಚೆನ್ನಾಗಿ ಕಾಣ್ತಿದ್ದೇನೋ. ಬಟ್ ನಾವು ಸಿಕ್ಕ ಹೊಡೆ ಟೈರ್ಡ್ ಆಗಿದ್ವಿ, ಹಾಗಾಗಿ ನೆನ್ನೆ ರೂಮ್ ಟೂರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಎಸ್, ಬಟ್ ಐ ಥಿಂಕ್ ಓವರಾಲ್ ನಮಗೆ ರೂಮ್ ಸ್ಯಾಟಿಸ್ಫೈ ಆಗಿದೆ. ನಾವು ಮುನ್ನಾರಲ್ಲಿ ಟೂ ನೈಟ್ ಸ್ಟೇ ಮಾಡ್ತಿರೋದು. ಸೊ ಹೋಪ್ಫುಲಿ ಇವತ್ತು ಆಚೆ ಹೋಗಿ ಸ್ವಲ್ಪ ಆಕ್ಟಿವಿಟೀಸ್ ಮಾಡೋಣ ಅಂತ ಇದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಡೆಫಿನೆಟ್ ಸೈಟ್ ಸೀಯಿಂಗ್ ಹೋಗೋಣ ಅಂತ ಆಗಲಿ ಡಿಸೈಡ್ ಮಾಡಿದ್ವಿ, ಹಾಗಾಗಿ ನಾನು ಕೂಡ ಇಲ್ಲಿ ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ. ಅದಾದಮೇಲೆ ಇಲ್ಲಿ ಔಟ್ಫಿಟ್ ಡೀಟೇಲ್ಸ್ ಕ್ವಿಕ್ಕಾಗಿ ತೋರಿಸ್ತಾ ಇದೀನಿ. ನನ್ನ ಟಾಪ್ ಹಾಗೆ ನನ್ನ ಶಾರ್ಟ್ಸ್ ಎರಡು ಮಿಂತ್ರಾಂದ ಪರ್ಚೇಸ್ ಮಾಡಿರೋದು. ಡ್ರೆಸ್ಗಳ ಲಿಂಕ್ನ ನಿನಗಾಗಲೇ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೀನಿ. ಸೊ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ನನ್ನ ಬ್ಯಾಗ್ನ ನಾನು ಮೈಕಲ್ ಕಾರ್ಸ್ ಅನ್ನೋ ಬ್ರ್ಯಾಂಡಿಂದ ತೊಗೊಂಡಿದ್ದೀನಿ. ರೆಸಾರ್ಟಿಂದ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು. ಮಳೆ ಬರಬಾರ್ದು ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ನಾವಿದ್ದಂಥ ರೆಸಾರ್ಟ್ಗೆ ತುಂಬ ಹತ್ತಿರದಲ್ಲಿದ್ದಂಥ ಸೈಟ್ ಸೀಯಿಂಗ್ ಸ್ಪಾಟ್ ಇದು. ಇದು ರಿಪಲ್ ವಾಟರ್ ಫಾಲ್ಸ್ ಅನ್ನೋ ಜಾಗ. ಆ್ಯಂಡ್ ಇಲ್ಲಿ ಜಿಪ್ಲೈನಿಂಗ್ ಕೂಡ ಇತ್ತು. ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ಜಿಪ್ಲೈನ್ದ ವಾಟರ್ ಫಾಲ್ಸ್ ಮೇಲೆ ಮಾಡ್ತಾರೆ. ಸೊ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಮೊದಲು ಜಿಪ್ಲೈನ್ ಮುಗಿಸಿ ಅದಾದಮೇಲೆ ವಾಟರ್ ಫಾಲ್ಸ್ ನೋಡೋಕೆ ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಇಷ್ಟು ದೂರ ಬಂದಿದ್ದೀವಲ್ಲ, ಸೊ ಸ್ವಲ್ಪ ವೇಟ್ ಮಾಡಿ ಜಿಪ್ಲೈನ್ ಮುಗಿಸ್ಬಿಟ್ಟೆ ವಾಟರ್ ಫಾಲ್ಸ್ ನೋಡೋಣ ಅಂತ ಇಲ್ಲಿ ವೇಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಜಿಪ್ಲೈನ್ಗೆ ಅವರು 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಿಮಗೆ ಟೂ ಸೈಡ್ಸ್ ಇರುತ್ತೆ, ಅಂದರೆ ಈ ಕಡೆಯಿಂದ ಹೋಗಿ ನೀವು ವಾಪಸ್ ಅದೇ ಜಿಪ್ಲೈನಿಂದ ವಾಪಸ್ ಕೂಡ ಬರಬೇಕಾಗತ್ತೆ. ಬಟ್ ಐ ಟೆಲ್ ಯು ಅಮೇಝಿಂಗ್ ವ್ಯೂ. ಆ್ಯಂಡ್ ಇಲ್ಲಿಂದ ನಿಮಗೆ ವಾಟರ್ ಫಾಲ್ ವ್ಯೂ ಅಂತೂ ಸಿಕ್ಕಾಬಡೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಕೂಡ ಇರ್ತಾರೆ. ನೀವೇನಾದರೂ ನಿಮ್ಮ ಜಿಪ್ಲೈನಿನ ಪಿಕ್ಚರ್ಸ್ ತೆಗೆಸ್ಕೋಬೇಕು ಅಂದರೆ ಅವರು 100 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಅವರು ಫೋಟೋಸ್ ಕೂಡ ನಿಮಗೆ ಕ್ಲಿಕ್ ಮಾಡ್ತಾರೆ. ಅದಾದಮೇಲೆ ನಾವಿಲ್ಲಿ ರಿಪಲ್ ವಾಟರ್ ಫಾಲ್ಸ್ ನೋಡೋಕ್ಕೆ ಅಂತ ಬರ್ತಾ ಇದ್ದೀವಿ. ರಿಪಲ್ ವಾಟರ್ ಫಾಲ್ಸ್ ಎಂಟರ್ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕೂಡ ಇರುತ್ತೆ. ಸೊ ಎಂಟ್ರಿ ಫೀಸ್ ಏನಿರುತ್ತೆ ಅದನ್ನ ಪೇ ಮಾಡಿ ಅದಾದಮೇಲೆ ನೀವು ಒಳಗಡೆ ಹೋಗ್ಬೋದು. ಆ್ಯಂಡ್ ಐ ಥಿಂಕ್ ಇದು ಸುಮಾರು ಬೆಳಗ್ಗೆ 6 o'clock ಓಪನ್ ಇರುತ್ತೆ. 6 o'clockಿಂದ ಸಂಜೆ ಸುಮಾರು 6 ಗಂಟೆ ತನಕ ಓಪನ್ ಇರುತ್ತೆ ಅನಿಸುತ್ತೆ. ಸಾರಿ, ಐ ಥಿಂಕ್ ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ ಅದು. ಎಸ್, ಸೊ 8ರಿಂದ 6 ಗಂಟೆ ತನಕ ಇದು ಓಪನ್ ಇರುತ್ತೆ. ಸೊ ನಾವು ಕೂಡ ನಮ್ಮದಿದ್ದು ಟಿಕೆಟ್ಸ್ ಎಲ್ಲ ಇಲ್ಲಿ ತೊಗೊಂಡು ಅದಾದಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ ರಿಪಲ್ ಫಾಲ್ಸ್ನ ನೋಡೋದಕ್ಕೆ. ಹಾಗೆ ಹಿಂಗೆ ಒಳಗೆ ಬಂದರೆ ಇಲ್ಲಿ ಚಿಕ್ಕಪುಟ್ಟ ಅಂಗಡಿಗಳು ಕೂಡ ಇದೆ. ಸೊ ನಿಮ್ಗೆ ಏನಾದರೂ ತೊಗೋಬೇಕಿದ್ರೆ ಇಲ್ಲಿ ತೊಗೋಬೋದು. ಹಾಗೆ ಕೆಲವು ETD ಜಂಕ್ಷನ್ಸ್ ಕೂಡ ಇದೆ. ಸೊ ಏನಾದರೂ ತಿನ್ನಕ್ಕೆ ಬೇಕಿದ್ರೆ ಲೈಟಾಗಿ ಅದು ಕೂಡ ಇಲ್ಲಿ ಸಿಗುತ್ತೆ. ನಾವು ಹಾಗೆ ಸುತ್ತಮುತ್ತ ನೋಡಿಕೊಂಡು ವಾಪಸ್ ವಾಟರ್ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ತುಂಬ ಏನು ನಡೆಯುವಂಥದ್ದಿಲ್ಲ. ಐ ಥಿಂಕ್ ಹತ್ತಿರದಲ್ಲೇ ಇದೆ ಅಂದರೆ ಎಂಟ್ರೆನ್ಸಿಂದ ನೀವು ಆರಾಮಾಗಿ ಬರ್ಬೋದು. ಆ್ಯಂಡ್ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಂಟೈರ್ ಏರಿಯಾನ. ಸೊ ನಾವಿಲ್ಲಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ಬೋದು ವಾಟರ್ ಫಾಲ್ಸ್. ನಾವು ಸಮ್ಮರ್ ಸೀಸನಲ್ಲಿ ಬಂದಿರೋದ್ರಿಂದ ಅಲ್ಲಿ ಆ್ಯಕ್ಚುಲಿ ನೀರು ಸ್ವಲ್ಪ ಕಮ್ಮಿ ಇದೆ. ಇನ್ಫ್ಯಾಕ್ಟ್ ಮಾನ್ಸೂನಲ್ಲಿ ಬಂದಾಗ ಐ ಥಿಂಕ್ ದಿಸ್ ಲುಕ್ಸ್ ಮೋರ್ ಬ್ಯೂಟಿಫುಲ್. ಇಲ್ಲಿ ಇನ್ನೂ ಕೆಳಗೆ ಇಳ್ಕೊಂಡು ಹೋಗ್ಬೋದು ವಾಟರ್ ಫಾಲ್ಸ್ ನೋಡೋದಕ್ಕೆ. ನೀರಲ್ಲಿ ಕೂಡ ಆಟ ಆಡ್ಬೋದು. ನೀರು ಕಮ್ಮಿ ಇದ್ದಾಗ ನೀರಲ್ಲಿ ಕೂಡ ಆಟ ಆಡೋಕ್ಕೆ ಬಿಡ್ತಾರೆ. ಬಟ್ ಮಳೆ ಬರೋಕ್ಕೆ ಎಲ್ಲ ಲಕ್ಷಣ ಕಾಣ್ತಿತ್ತು, ಸೊ ಹಾಗಾಗಿ ನಾವು ಕೆಳಗೆ ಹೋಗಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ನಾವು ಹೊರಡೋ ಟೈಮ್ಗೆ ಜೋರಾಗಿ ಮಳೆ ಕೂಡ ಬರೋಕ್ಕೆ ಶುರು ಆಯಿತು. ಬಟ್ ಐ ಥಿಂಕ್ ವಿ ವರ್ ಲಕ್ಕಿ ಏನಫ್, ಯಾಕೆಂದರೆ ನಾವು ಜಿಪ್ಲೈನ್ ಆ್ಯಕ್ಟಿವಿಟಿ ಮುಗಿಸಿದ ಮೇಲೆ ಮಳೆ ಬರೋಕ್ಕೆ ಶುರು ಆಯಿತು. ಸೊ ನಾವು ಅಲ್ಲಿಂದ ಡೈರೆಕ್ಟಾಗಿ ಈಗ ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಬೇರೆ ಏನೇನು ಪ್ಲ್ಯಾನ್ ಮಾಡಿದ್ವು ಅದೆಲ್ಲ ಸದ್ಯಕ್ಕೆ ಈಗ ಕ್ಯಾನ್ಸಲ್ ಆಗಿದೆ, ಯಾಕೆಂದರೆ ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿತ್ತು. ನಾವು ವಾಪಸ್ ರೆಸಾರ್ಟ್ ರೀಚ್ ಆದಮೇಲೆ ಕೂಡ ಜೋರಾಗಿ ಮಳೆ ಬರ್ತಾನೆ ಇತ್ತು. ಆ್ಯಂಡ್ ಇಲ್ಲಿಂದ ಮಾತ್ರ ಈಗ ಕಾಣಿಸುವಂಥ ವ್ಯೂ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಹೊಟ್ಟೆ ಕೂಡ ಹಸಿತಿತ್ತು, ಯಾಕೆಂದರೆ ಎಲ್ಲೂ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗಾಗಿ ರೂಮ್ಗೆ ಊಟ ತರಿಸೋಣ ಅಂತ ಡಿಸೈಡ್ ಮಾಡಿದ್ವಿ.
ನಾವು ರೆಸಾರ್ಟ್ ರೀಚ್ ಆಗೋಷ್ಟ್ರಲ್ಲಿ ಆಲ್ಮೋಸ್ಟ್ 3:30 ಮೇಲೆ ಆಗೋಗಿತ್ತು, ಹಾಗಾಗಿ ಲಂಚ್ ಅವರ್ ಕೂಡ ಮುಗ್ದೋಗಿತ್ತು. ಸೊ ಅದಾದಮೇಲೆ ಅವ್ರ ಮೆನುನಲ್ಲಿ ಏನೇನು ಅವೈಲೇಬಲ್ ಇತ್ತು ಅದರಲ್ಲೇ ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ. ಈಗ ಕ್ವಿಕ್ಕಾಗಿ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ಸೊ ಇದು ಚಿಕನ್ ಸ್ಪ್ರಿಂಗ್ ರೋಲ್ಸ್, ಅದಾದಮೇಲೆ ನಾವಿಲ್ಲಿ ಮಾಡಿರೋದು ಫಿಶ್ ಮಂಚೂರಿಯನ್, ಇದು ನನ್ನ ಮಗಳಿಗೆ ಚಿಕನ್ ನಗೆಟ್ಸ್, ಅದ್ರ ಜೊತೆಗೆ ಇದು ಚಿಕನ್ ಫ್ರೈಡ್ ರೈಸ್. ಸೊ ಇದನ್ನೇ ಆರ್ಡರ್ ಮಾಡಿದ್ವಿ. ಬಟ್ ಐ ಮಸ್ಟ್ ಟೆಲ್ ಯು, ಐ ಥಿಂಕ್ ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ವೆದರಲ್ಲಿ ಬಿಸಿ ಬಿಸಿ ಆಗಿರುವಂಥ ಈ ಊಟ ತಿನ್ನೋ ರೀತಿಯಲ್ಲ, ಅದಂತೂ ಸೂಪರ್. ಆ್ಯಂಡ್ ನೀವಿಲ್ಲಿ ನೋಡ್ತಿರೋಂಗೆ ಬೆಳಗ್ಗೆ ಕಾಣಿಸ್ತಿದ್ದ ವ್ಯೂಗು ಈ ಕಾಣಿಸ್ತಿರೋ ವ್ಯೂಗು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಈಗಂತೂ ಸೂಪರಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಊಟ ಮುಗಿಸಿ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿ ಅದಾದಮೇಲೆ ನಾವು ರೆಸಾರ್ಟಲ್ಲಿ ಅರೇಂಜ್ ಮಾಡಿದಂಥ ಹೈ ಟೀ ಬಂದಿದ್ದೀವಿ. ನಾರ್ಮಲ್ ಆಗಿ ಇಲ್ಲಿ ಅರೇಂಜ್ ಮಾಡಲ್ಲ, ಬಟ್ ಮಳೆ ಇದ್ದಿದ್ದರಿಂದ ಅವ್ರು ಇಲ್ಲಿ ಅರೇಂಜ್ ಮಾಡ್ತಿದ್ದಾರೆ. ಆ್ಯಂಡ್ ಈ ವೆದರಲ್ಲಿ ಕಾಫಿ, ಟೀ, ಬಜ್ಜಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಮ್ಗೆ ಈಗೇನಲ್ಲಿ ದೂರದಲ್ಲಿ ಕಾಣಿಸ್ತಿದೆ, ನಾರ್ಮಲ್ ಆಗಿ ಇಲ್ಲೇ ಕಾಫಿ ಟೀ ಅರೇಂಜ್ ಮಾಡೋದು ಸಂಜೆ ಹೊತ್ತು, ಬಟ್ ಇವತ್ತು ಮಳೆ ಇತ್ತು ಹಾಗಾಗಿ ಆ ಸೈಡಲ್ಲಿ ಅರೇಂಜ್ ಮಾಡಿದ್ದಾರೆ. ಬಟ್ ಮಳೆಯಲ್ಲಿ ಈ ಗ್ರೀನರಿ ನೋಡೋದಂತೂ ವಾವ್ ಅಂತ ಹೇಳ್ಬೋದು. ಸೊ ಸ್ವಲ್ಪ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಕಾಫಿ, ಟೀ, ಬಜ್ಜಿ, ಬೋಂಡಾ ಇದನ್ನೆಲ್ಲ ತಿನ್ಕೊಂಡು, ಆ್ಯಂಡ್ ಕ್ರೌಡ್ ನೀವು ಇಲ್ಲಿ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ವೀಕೆಂಡ್ ಆಗಿತ್ತು ಆಲ್ಸೋ, ಇದರಲ್ಲಿ ಒಂದು ಪಬ್ಲಿಕ್ ಹಾಲಿಡೇ ಕೂಡ ಇದ್ದಿದ್ದರಿಂದ ಐ ಥಿಂಕ್ ದಟ್ ವಾಸ್ ದ ರೀಸನ್ ಇಷ್ಟೊಂದು ಕ್ರೌಡ್ ಇರೋದಕ್ಕೆ. ಆ್ಯಂಡ್ ಇಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ರಾತ್ರಿ ಹೊತ್ತು ಟು ಅ ಕ್ಯಾಂಪ್ ಫೈರ್ ಕೂಡ. ಇವತ್ತು ರಾತ್ರಿ ಕ್ಯಾಂಪ್ ಫೈರ್ ಇರುತ್ತೋ ಇಲ್ವೋ ಡೌಟ್, ಯಾಕೆಂದರೆ ಮಳೆ ಬರ್ತಿದೆ. ಸೊ ಸ್ವಲ್ಪ ಹೊತ್ತು ಇಲ್ಲೇ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ರೆಸಾರ್ಟ್ ಸುತ್ತಮುತ್ತ ಓಡಾಡ್ತಿದ್ವಿ. ಸೊ ಮಳೆ ಈಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ, ಮಳೆ ಅಂದರೆ ಸ್ವಲ್ಪ ಹನಿತಿತ್ತು ಅಷ್ಟೇ. ಸೊ ರೆಸಾರ್ಟ್ನಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ರಾತ್ರಿ ಊಟ ಮುಗಿಸಿ ನಾವು ಇವತ್ತಿನ ದಿವಸ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ಊಟಕ್ಕಿಲ್ಲಿ ತುಂಬ ಸಿಂಪಲ್ ಆ್ಯಂಡ್ ಬೇಸಿಕ್ ಆಗಿರುವಂಥ ಊಟ ತರಿಸಿದ್ದೀವಿ. ಇದು ಫಿಶ್, ಅದ್ರ ಜೊತೆಗೆ ಸ್ವಲ್ಪ ಕರ್ಡ್ ರೈಸ್, ರೈಸ್ ಆ್ಯಂಡ್ ದಾಲ್. ಊಟ ಮುಗಿಸಿ ಇದ್ರ ಜೊತೆಗೆ ನಮ್ಮ ಡೇ ಟೂ ಇನ್ ಮುನ್ನಾರ್ ಕೂಡ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ಡೇ ತ್ರೀ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೇನಾದರೂ ನೋಡಬೇಕಿದ್ರೆ ನೆಕ್ಸ್ಟ್ ಬ್ಲಾಗ್ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.